ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎಲ್ಲಾ ರಾಕೇಶ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಮತ್ತೊಮ್ಮೆ ಎಲ್ಆರ್ಕೆ ಸಿನಿಮಾ ಸ್ಟುಡಿಯೋಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹಾಗೂ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ವಿಡಿಯೋನ ಲೈಕ್ ಮಾಡೋದನ್ನ ಮರೆಯಬೇಡಿ. ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಹಾಗೂ ನಮ್ಮ ಪ್ರೀವಿಯಸ್ ವಿಡಿಯೋಸ್ನ ಪ್ಲೇಲಿಸ್ಟು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ನಮ್ಮ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಪ್ರೀವಿಯಸ್ ವಿಡಿಯೋನ ನೋಡ್ಬೋದು. ಓಕೆ, ಈಗ ನಾನು ನಿಮಗೆ ಹೇಳ್ತಿರೋವಂಥದ್ದು ಬಂದು ಮ್ಯೂಸಿಕ್ ಸ್ಟ್ಯಾಫ್ ನೋಟೇಷನ್ಸ್ ಅಂದರೆ ಏನು ಅನ್ನೋದು. ನೀವು ಸುಮಾರು ಸಲ ಕೇಳಿರ್ತೀರ ಸ್ಟ್ಯಾಫ್ ನೋಟೇಷನ್ಸ್, ಸ್ಟ್ಯಾಫ್ ನೋಟೇಷನ್ಸ್ ಅಂತ ಕೇಳಿರ್ತೀರ. ಏನಿರ್ಬೋದು ಈ ಸ್ಟ್ಯಾಫ್ ನೋಟೇಷನ್ಸ್ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಮ್ಯೂಸಿಕ್ ಸಿಂಬಲ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಮ್ಯೂಸಿಕ್ ಅಂತ ಹೊಡೆದ ತಕ್ಷಣ ಇಂಟರ್ನೆಟ್ ಅಲ್ಲೆಲ್ಲ ಸಿಂಬಲ್ಸ್ ಬರುತ್ತೆ, ಕೆಲವು ಸಿಂಬಲ್ಸ್. ಆ ಸಿಂಬಲ್ಸ್ ಅಂದ್ರೆ ಏನು, ಅದಕ್ಕೆ ಏನು ಅರ್ಥ, ಮತ್ತು ಅದನ್ನೆಲ್ಲ ಹೇಗೆ ಬರೆಯೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಸ್ಟ್ಯಾಫ್ ನೋಟೇಷನ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಏನಿದು ನೋಡ್ತಿದ್ದೀರಾ, ಈ ರೀತಿ ಮ್ಯೂಸಿಕ್ ಸ್ಟ್ಯಾಫ್ ನೋಟೇಷನ್ಸ್ ಇರುತ್ತೆ ಕಂಪ್ಲೀಟ್ ಆಗಿ. ಏನ್ಕೆ ಈ ರೀತಿ ಬರೀತಾರೆ ಅಪ್ಪ ಅಂತಂದ್ರೆ, ನಾವು ಒಂದು ಮಾತನ್ನ ಯಾವಾಗ್ಲೂ ಕೇಳ್ತಿರ್ತೀವಿ, ಸಂಗೀತಕ್ಕೆ ಯಾವುದೇ ಭಾಷೆ ಇಲ್ಲ ಅಂತ, ಯಾವುದೇ ಭಾಷೆ ಇಲ್ಲ ಅಂತ ಸುಮಾರು ಸಲ ಕೇಳ್ತೀವಿ. ಆದ್ರಿಂದ ಜಗತ್ತಿನ ಯಾವುದೇ ಭಾಗದಲ್ಲಿರೋ ಮ್ಯೂಸಿಷಿಯನ್ಸ್ಗೂ ಸರಿಯಾಗಿ ಅರ್ಥ ಆಗ್ಲಿ ಅನ್ನೋ ತರ ಈ ಸ್ಟ್ಯಾಫ್ ನೋಟೇಷನ್ಸ್ ನ ನಾವು ಮ್ಯೂಸಿಕ್ ಅಲ್ಲಿ ಬಳಸ್ತೀವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ಟ್ಯಾಫ್ ನೋಟೇಷನ್ಸ್ ಅಂದ್ರೇನು, ಇದನ್ನ ಹೇಗೆ ಬರೀಬೇಕು, ಮತ್ತು ಈ ಸಿಂಬಲ್ಸ್ ಅಂದ್ರೆ ಏನು ಅಂತ ಎಲ್ಲ ಹೇಳ್ಕೊಡ್ತೀನಿ. ಬೀಟ್ಸ್ನ ಫಾಲೋ ಮಾಡೋದ್ರಲ್ಲಿ ಈ ಸ್ಟ್ಯಾಫ್ ನೋಟೇಷನ್ಸು ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಎಲ್ಲ ಮ್ಯೂಸಿಷಿಯನ್ಸು ಆರಾಮಾಗಿ ಅರ್ಥ ಆಗಲಿ ಅನ್ನೋ ಒಂದು ಕಾರಣದಿಂದ ಈ ಸ್ಟ್ಯಾಫ್ ನೋಟೇಷನ್ಸ್ನ ಕಂಡುಹಿಡಿದ್ರು. ಒಂದು ಹಿಂಟ್ ಹೇಳಬೇಕಂದ್ರೆ, ಅಂದರೆ ಒಂದು ಮೇಜರ್ ಉಪಯೋಗ ಏನಪ್ಪಾ ಅಂದರೆ, ಈಗ ನಾನು ಒಂದು ಸಾಂಗ್ನ ಕಂಪೋಸ್ ಮಾಡಿ ಅದನ್ನ ಒಂದು ಪೇಪರಲ್ಲಿ ಬರೆದಿಕ್ಕಿದ್ರೆ ಸ್ಟ್ಯಾಫ್ ನೋಟೇಷನ್ಸಲ್ಲಿ, ಜಗತ್ತಿನಲ್ಲಿ ಬೇರೆ ಯಾವುದೋ ದೇಶದಲ್ಲಿರೋ ಒಬ್ಬ ಸಂಗೀತಗಾರ ಆ ಸ್ಟ್ಯಾಫ್ ನೋಟೇಷನ್ಸ್ನ ನೋಡ್ತು ಅಂದರೆ, ಅವನು ಆ ಮ್ಯೂಸಿಕ್ನ ಆರಾಮಾಗಿ ಪ್ಲೇ ಮಾಡೋವಂಥಗೆ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸ್ಟ್ಯಾಫ್ ನೋಟೇಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಡೈರೆಕ್ಟಾಗಿ ನಿಮಗೆ ಹೇಗೆ ಇದನ್ನೆಲ್ಲ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾವು ಈಗ ಮ್ಯೂಸಿಕ್ ಸ್ಟ್ಯಾಫ್ ನೋಟೇಷನ್ಸ್ನ ಹೇಗೆ ಬರೀಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು, ನಾನಿಲ್ಲಿ ಮುಂಚೆನೇ ಬರೆದಿಟ್ಕೊಂಡಿದ್ದೀನಿ, ಮೊದಲಿಗೆ ನೀವು 5 ಲೈನ್ಸ್ ಹಾಕೋಬೇಕು. 1, 2, 3, 4, 5 ಐದು ಲೈನ್ಗಳು ಹಾಕೊಂಡಾದಮೇಲೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಮತ್ತೆ 5 ಲೈನ್ನ ಹಾಕೋಬೇಕು. ನೀವು 5 ಲೈನ್ಗಳು ಹಾಕೊಂಡು ಈ ರೀತಿ ಫುಲ್ ಎರಡನ್ನೂ ಜಾಯಿಂಟ್ ಮಾಡಿದ್ರೆ ಈ ರೀತಿ ನಿಮ್ಗೊಂದು ಇಮೇಜ್ ಬರುತ್ತೆ. ಇದು ಒಂದು ಮೆಜರ್. ನಾ ಮ್ಯೂಸಿಕಲ್ಲಿ ಸ್ಟಾರ್ಟಿಂಗ್ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಅನ್ಕೊತೀನಿ, ಒಂದು ಮೆಜರ್ ಅಂತ ಹೇಳಿದ್ದೀನಿ. ಆ ಮೆಜರ್ ಅಂದರೆ ಈ ಫುಲ್ ಪಾರ್ಟ್ ಏನಿದೆ, ಈ ಥರ ಕಂಪ್ಲೀಟ್ ಒಂದು ಲೈನು ಒಂದು ಮೆಜರ್ ಅಂತ ನಾವು ಇದು ಮಾಡ್ತೀನಿ. ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಈ ಮ್ಯೂಸಿಕ್ ಸ್ಕೇಲ್ ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಅನ್ಸುತ್ತೆ, ಇದೊಂದು ಲೈನ್, ಕಂಪ್ಲೀಟ್ ಲೈನ್ ಬಂದು ಒಂದು ಮೆಜರ್ ಅನ್ಸುತ್ತೆ. ಆ ಮೆಜರ್ನ ಈಕ್ವಲ್ ಲೈನು ಡಿವೈಡ್ ಮಾಡಿದೆ, 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ. 1, 2, 3, 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ. ಅದು ಬಾರ್, ಈ ಲೈನ್ನ ನಾವು ಬಾರ್ ಲೈನ್ಸ್ ಅಂತ ಅಂತೀವಿ. ಇದನ್ನೆಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಅಂದರೆ ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಬರಿಬೇಕಾದ್ರೆ ಅಂತ ಹೇಳಿದ್ದೀನಿ ಬಾರ್ ಲೈನ್ಸ್ ಅಂದರೆ ಏನು ಅಂತೆಲ್ಲ. ಈಗ ನೋಡ, ಅದನ್ನು ನೀಟಾಗಿ ಇಲ್ಲಿ ನೋಡೋಣ. ಈ ರೀತಿ ನಾವು ಸ್ಟ್ಯಾಫ್ ನೋಟೇಷನ್ಸ್ನ ಬರ್ಕೋಬೋದು. ಬರೆಯೋಕ್ಕಾಗಲಿಲ್ಲ ಅಂದರೆ ಚಿಂತೆ ಇಲ್ಲ, ಮ್ಯೂಸಿಕ್ ಅಂಗಡಿಗಳಲ್ಲಿ ನಮಗೆ ಆ ಎಕ್ಸಸೈಸಸ್ ಸಿಗುತ್ತೆ, ಅಂದರೆ ಸ್ಟ್ಯಾಫ್ ನೋಟೇಷನ್ ಎಕ್ಸಸೈಸಸ್ ಸಿಗುತ್ತೆ. ಬೇಕಾದ್ರೆ ಅದನ್ನು ತಂದು ಬೇಕಾದ್ರೆ ನಾವು ನೀಟಾಗಿ ನಮ್ಮ ಕಂಪೋಸ್ ಮಾಡಿರೋ ಮ್ಯೂಸಿಕ್ ಆಗ್ಬೋದು, ನೋಟ್ಸ್ ಆಗಿರ್ಬೋದು, ಬೇಕಾದ್ರೆ ಬರ್ಬೋದು, ಅಥವಾ ಈ ರೀತಿ ಬುಕ್ಕಲ್ಲಾದರೂ ನೀಟಾಗಿ ಬರ್ಕೊಂಡು ನೋಡ್ಬೋದು. ಈಗ ನಾವು ಜಿ ಕ್ಲಬ್ ಅಂದ್ರೇನು, ಎಫ್ ಕ್ಲಬ್ ಅಂದ್ರೇನು ಅಂತ ನೋಡೋಣ. ಜಿ ಕ್ಲಬ್ ಅಂದ್ರೇನಪ್ಪ ಅಂದರೆ, ಫಸ್ಟ್ ಜಿ ಕ್ಲಫ್ ಹೇಳೋದಕ್ಕಿಂತ ಮುಂಚೆ ನಿಮಗೆ ಈ ಲೈನಲ್ಲಿ ನಾವು ಸ್ವರಗಳನ್ನ ಹೇಗೆ ಬರೆಯೋದು ಅಂತ ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಫಸ್ಟ್ ಲೆಟರ್ ನಮ್ಮದು ಸಿ ಅಲ್ವಾ, ಸಿ ಬಂದು ಈ ಖಾಲಿ ಸ್ಪೇಸ್ನಲ್ಲಿ ಸಿ ಬರೀಬೇಕು. ಆಮೇಲೆ ಇನ್ನೊಂದು ನಿಮಗೆ ಹೇಳ್ತೀನಿ, ಇಲ್ಲಿ 5 ಲೈನ್ಸ್ ಇದೆ, 1, 2, 3, 4, 5 5 ಲೈನ್ ಇದೆ, 5 ಸ್ಪೇಸ್ ಇದೆ, 1, 2, 3, 4, 5 ಅರ್ಥ ಆಯ್ತಾ? 5 ಲೈನು
ಐದು ಸ್ಪೇಸ್ ಇದೆ. ಆಮೇಲೆ ಈ ಸಿ ಬರ್ ಸಿ ಅಂತ ಈ ಸಿ ಈ ಎರಡು ಸ್ಪೇಸ್ ಇದೆಯಲ್ಲ, ಈ ಎರಡು ಸ್ಪೇಸ್ ಮಧ್ಯ ಈ ಸಿ ಬರೆದು ಈ ಸಿಗೆ ನಾವು ಇಮ್ಯಾಜಿನರಿ ಲೈನ್ ಅಂತ ಒಂದು ಲೈನ್ ಹಾಕೊತೀವಿ ನಾವು. ಈ ಲೈನ್ಗೆ ಇಮ್ಯಾಜಿನರಿ ಲೈನ್ ಅಂತ ನಾವು ಒಂದು ಲೈನ್ ಹಾಕೊತೀವಿ. ಅಂದರೆ ಎರಡಕ್ಕೂ ಮಧ್ಯ ಇರುತ್ತೆ ಲೈನು, ಇದಾದಮೇಲೆ ಒಂದು ಸ್ಪೇಸ್, ಈ ಇಮ್ಯಾಜಿನರಿ ಲೈನ್ ಆದಮೇಲೆ ಒಂದು ಸ್ಪೇಸ್ ಶುರುವಾಗುತ್ತೆ. ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ, ಅಂದರೆ ಇಮ್ಯಾಜಿನರಿ ಲೈನ್ ಆದಮೇಲೆ ಒಂದು ಸ್ಪೇಸು ಶುರುವಾಗುತ್ತೆ. ಓಕೆನಾ, ಈ ಸಿ ಇಮ್ಯಾಜಿನರಿ ಲೈನಲ್ಲಿ ಇರುತ್ತೆ. ನಂತರ ಈಗ ನಾವು ಹೇಳ್ತು ಅಂದರೆ ಈ ಸ್ಪೇಸಲ್ಲಿ ಡಿ ಬರುತ್ತೆ, ಆಮೇಲೆ ಈ ಲೈನಲ್ಲಿ ಇ ಬರುತ್ತೆ, ಈ ಸ್ಪೇಸಲ್ಲಿ ಎಫ್ ಜಿ ಎ ಬಿ ಸಿ ಡಿ ಇ ಎಫ್. ಇದಾದಮೇಲೆ ಇನ್ನು ಮುಂದಕ್ಕೆ ಈ ಸಿ ಹೆಂಗೆ ಇಮ್ಯಾಜಿನರಿ ಲೈನ್ ಅಂತ ಅಂದ್ಕೊಂಡಿದ್ವೋ ಅದೇ ರೀತಿ ಈ ಲೈನ್ ಆದಮೇಲೂ ಇಮ್ಯಾಜಿನರಿ ಲೈನ್ಸು ಆ್ಯಡಪ್ ಆಗ್ತಾ ಹೋಗುತ್ತೆ ಅಂಟಿಲ್ ಒಂದು ಎಕ್ಸ್ಟೆಂಡ್ವರೆಗೂ, ಆ ನೋಟೆ ಆ ಸ್ಕೇಲ್ನ ಪೂರ್ತಿ ಮಾಡೋವರೆಗೂ ಇದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದೇ ರೀತಿ ಅಂದರೆ ಒಂದು ಲೈನಲ್ಲಿ ಈಗ ಸಿಯಿಂದ ಶುರು ಮಾಡ್ತೋ ಅಂದರೆ ನಾವು ಸರಿ ಗಮ ಪದ ಅಂತೀವಲ್ಲ, ಅದೇ ರೀತಿ ಸ ರಿ ಗ ಮ ಪ ದ ನಿ ಸ ರಿ ಗ ಮ ಈ ರೀತಿ ಇಂಗ್ಲೀಷ್ ನೋಟೇಷನಲ್ಲಿ ಸಿ ಡಿ ಇ ಎಫ್ ಜಿ ಎ ಬಿ ಸಿ ಡಿ ಇ ಎಫ್ ಈ ರೀತಿ ಹೈಯರ್ ಹೋಗುತ್ತೆ. ಅದೇ ರೀತಿ ರಿವರ್ಸ್ ಬರುತ್ತೆ, ಇದು ರೈಟ್ ಹ್ಯಾಂಡು. ನಾವು ಈಗ ಜಿ ಕ್ಲಫ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ನಿಮಗೆ. ಈ ಸೆಕೆಂಡ್ ಲೈನ್ ಇದೆಯಲ್ಲ, ಈ ಸೆಕೆಂಡ್ ಲೈನು ಜಿ, ಈ ಜಿ ಇಂದ ಒಂದು ಡಾಟ್ ಶುರುವಾಗಿ ನಾವು ಹಿಂಗೆ ಲೈನ್ ಆಗ್ತ ಅಂದರೆ ಈ ರೀತಿ ಮ್ಯೂಸಿಕ್ ಸಿಂಬಲ್ಸ್ ನೋಡಿರ್ಬೋದು, ನಾನು ನೀಟಾಗಿ ಹಾಕ್ದೇ ಇರ್ಬೋದು, ಒಟ್ಟಿನಲ್ಲಿ ಈ ರೀತಿ ನೋಡಿರ್ತೀರ ಮ್ಯೂಸಿಕ್ ಸಿಂಬಲ್ಲು, ಅದು ಜಿ ಕ್ಲೆಫ್ ಆಗುತ್ತೆ. ನೆಕ್ಸ್ಟು ಎಫ್ ಕ್ಲಫ್ ಅಂದರೆ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಎಫ್ ಕ್ಲಫ್ ಅಂದರೆ ಏನು ಅಂತ ನೆಕ್ಸ್ಟು ನಿಮಗೆ ಇದು ಮಾಡ್ತೀನಿ. ಈಗ ಡೌನ್ವರ್ಡ್ಸು ಇದು ಮಾಡ್ಕೊಬರೋಣ. ಸಿ ಆದಮೇಲೆ ಇಮ್ಯಾಜಿನರಿ ಲೈನಲ್ಲಿ ಬಿ ಎ ಜಿ ಎಫ್ ಇ ಡಿ ಸಿ ಬಿ ಎ ಜಿ ಈ ರೀತಿ ಡೌನ್ವರ್ಡ್ಸ್ ಬರುತ್ತೆ. ಈಗ ನಾವು ಎಫ್ ಕ್ಲಫ್ ಅಂದ್ರೆ ಅಂತ ಹೇಳ್ತೀನಿ. ಎಫ್ ಕ್ಲಫ್ ಅಂದರೆ ಮಾಮೂಲಿ ಈ ಎಫ್ ಇದೆಯಲ್ಲ, ಈ ಎಫ್ ಲೈನಲ್ಲಿ ಒಂದು ಡಾಟ್ ಇಟ್ಕೊಂಡು ಹಿಂಗೊಂದು ಹಾಕಿ ಹಿಂಗೆರಡು ಡಾಟ್ ಇಟ್ಟರೆ ಇದನ್ನು ನಾವು ಎಫ್ ಕ್ಲಫ್ ಅಂತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ ಈ ಸಿಂಬಲ್ಗೆ. ಈ ಸಿಂಬಲ್ ಆ್ಯಕ್ಚುಲಿ ನೀಟಾಗೆ ಬರೀಬೇಕು ಅಂದರೆ ಹಿಂಗೆ ನೀಟಾಗಿ ಬರೀತಾರೆ, ನಾನು ಅಷ್ಟೊಂದು ಇದಿಲ್ಲ ನೀಟಾಗೆ. ನೀಟಾಗೆ ಬರೆಯೋದನ್ನ ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ನಾನು ಅದನ್ನು ಇಮೇಜ್ ಹಾಕ್ತೀನಿ, ಆ ರೀತಿ ನೀಟಾಗೆ ಬರಿಬೋದು. ಇದನ್ನು ಟ್ರೇಬಲ್ ಕ್ಲಫ್ ಅಂತಲೂ ನಾವು ಅಂತೀವಿ. ಏನು ಟ್ರೇಬಲ್ ಕ್ಲೆಫ್, ಸಿ ಎಲ್ ಇ ಎಫ್ ಕ್ಲೆಫ್, ಟ್ರೇಬಲ್ ಕ್ಲಫ್ ಅಂತಲೂ ಹೇಳ್ತೀವಿ. ಈ ಸಿಂಬಲ್ನ ಬ್ಯಾಸ್ ಕ್ಲಫ್ ಅಂತಲೂ ಅಂತೀವಿ, ಬಿ ಎ ಎಸ್ ಎಸ್ ಸಿ ಎಲ್ ಇ ಎಫ್ ಬ್ಯಾಸ್ ಕ್ಲಫ್ ಅಂತಲೂ ಅಂತೀವಿ. ಏನಪ್ಪ ಇವೆರಡು ಅಂದರೆ ಟ್ರೇಬಲ್ ಕ್ಲಫ್ ಅಂದ್ರೇನು, ಬ್ಯಾಸ್ ಕ್ಲಫ್ ಅಂದ್ರೇನು ಅಂತ ಹೇಳ್ತೀನಿ. ಟ್ರೇಬಲ್ ಕ್ಲಫ್ ಅಂದರೆ ನಾವು ಕೀಬೋರ್ಡಲ್ಲಿ ರೈಟ್ ಹ್ಯಾಂಡಲ್ಲಿ ಏನನ್ನ ಪ್ಲೇ ಮಾಡ್ತೀವಿ ಅದನ್ನು ನಾವು ಟ್ರೇಬಲ್ ಕ್ಲಫ್ ಅಂತೀವಿ. ಅಂದರೆ ಈ ಅಪ್ಪರ್ ವರ್ಡ್ಸ್ ಏನಿದೆ, ಈ ಮೇಲ್ಗಡೆ ಈ ಪಾರ್ಟ್ ಅಪ್ಪರ್ ಪಾರ್ಟ್ಸ್ ಏನಿದೆ ಇದನ್ನು ನಾವು ರೈಟ್ ಹ್ಯಾಂಡಲ್ಲಿ ಪ್ಲೇ ಮಾಡ್ತೀವಿ. ಬ್ಯಾಸ್ ಕ್ಲಫ್ ಅಂದರೆ ನಾವು ಅದನ್ನು ಆ ನೋಟ್ಸ್ನ ಲೆಫ್ಟ್ ಹ್ಯಾಂಡಲ್ಲಿ ಪ್ಲೇ ಮಾಡ್ತೀವಿ. ನೀವು ನಾವು ಮುಂಚೆ ಹೇಳ್ದಂಗೆ ಡೌನ್ವರ್ಡ್ಸು ಆ ಥರ ಏನಿಲ್ಲ, ಇದರಲ್ಲಿ ನೋಟ್ಸು ಮೇಲ್ಗಡೆ ಇತ್ತು ಅಂದರೆ ನಾವು ರೈಟ್ ಹ್ಯಾಂಡಲ್ ಪ್ಲೇ ಮಾಡಬೇಕು, ಅದೇ ನೋಟ್ಸು ಇಲ್ಲಿ ಕೆಳಗಡೆ ಇತ್ತು ಅಂದರೆ ಲೆಫ್ಟ್ ಹ್ಯಾಂಡಲ್ ಪ್ಲೇ ಮಾಡಬೇಕು. ಈ ರೀತಿಯಾಗಿ ಈ ಸ್ಟ್ಯಾಪ್ ನೋಟೇಷನ್ಸ್ ಇರುತ್ತೆ. ಇದು ನಮ್ಮ ಮ್ಯೂಸಿಕ್ ಸ್ಟ್ಯಾಪ್ ನೋಟೇಷನ್ಸ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ.